ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಮ್ಯಾ. ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಕೂಗು ಎದ್ದಿರುವ ಬೆನ್ನಲ್ಲೇ ಸಿಎಂ ಬದಲಾವಣೆಗಾಗಿ ಸ್ವತಃ ಪ್ರಧಾನಿಯವರೇ ಅಖಾಡಕ್ಕೆ ಇಳಿದಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಸದ್ಯ ಖುದ್ದಾಗಿ ಪ್ರಧಾನಿ ಮೋದಿ ಅವರೇ ಹೊಸ ಸಿಎಂ ಹುಡುಕಾಟದಲ್ಲಿದ್ದು, ಇದಕ್ಕಾಗಿ ಮೂರು ಸೂತ್ರ ಮೂವರು ನಾಯಕರು ಎಂಬ ಲೆಕ್ಕಾಚಾರವನ್ನು ಆರಂಭಿಸಿದ್ದಾರೆ. ಕೆಲ ಉನ್ನತ ಮೂಲಗಳ ಪ್ರಕಾರ ಲಿಂಗಾಯತ, ಉತ್ತರ ಕರ್ನಾಟಕ ಹಾಗೂ RSS ಎಂಬ ಈ ಮೂರು ಸೂತ್ರದ ಅಡಿ ಹೊಸ ಸಿಎಂಗಾಗಿ ಮೂವರನ್ನ ಆಯ್ಕೆ ಮಾಡಲಾಗಿತ್ತು. ಆದರೆ ಈ ಮೂವರ ಪೈಕಿ ಓರ್ವ ನಾಯಕರ ಹಿಂದಿನ ಕಾರ್ಯ ವೈಖರಿ ಬಗ್ಗೆ ತೃಪ್ತಿ ಇಲ್ಲವಾಗಿದೆ. ಇನ್ನೋರ್ವ ನಾಯಕ RSS ಹಿನ್ನೆಲೆಯಲ್ಲಿ ಬಂದಿಲ್ಲವಾದ್ರಿಂದ ಉಳಿದ ಮತ್ತೋರ್ವ ನಾಯಕರಿಗೆ ಸಿಎಂ ಪಟ್ಟ ಕಟ್ಟುವ ಬಗ್ಗೆ ರಾಷ್ಟ್ರೀಯ ಬಿಜೆಪಿಯಲ್ಲಿ ಬಹುದೊಡ್ಡ ಚರ್ಚೆ ಕೂಡ ಆರಂಭಗೊಂಡಿದೆ. ಇನ್ನು ವಿಶೇಷ ಅಂತಂದ್ರೆ ಈ ಬಾರಿ ಹೊಸ ಸಿಎಂ ಆಯ್ಕೆಗೆ ಸ್ವತಃ ಪ್ರಧಾನಿ ಮೋದಿ ಅವರೇ ಇಳಿದಿರೋದು ಕೂಡ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ. ಅದರಲ್ಲೂ ತಮಗೆ ಬಹಳ ಹತ್ತಿರ ಇರುವ ಶಾಸಕನಿಗೆ ಸಿಎಂ ಗಾದಿ ದಯಪಾಲಿಸುವ ಸಂಬಂಧ ಪ್ರಧಾನಿಯವರೇ ಮುಂದಾಗಿದ್ದಾರೆ. ಉಳಿದಂತೆ ಸಂಪುಟ ವಿಸ್ತರಣೆಯೋ ಅಥವಾ ಸಂಪುಟ ಪುನರ್ರಚನೆಯೋ ಆಕಾಂಕ್ಷಿಗಳ ದಂಡಂತೂ ಕೂಡ ಮಾರುದ್ದ ಸಾಲಲ್ಲಿ ನಿಂತಿದ್ದಾರೆ. ಇದೇ ಕಾರಣಕ್ಕೆ ಗೊಂದಲದಲ್ಲಿ ಇದ್ದಂತಹ ಸಿಎಂ BSY ಹೈಕಮಾಂಡ್ ಭೇಟಿಗೂ ಮುನ್ನ ನಿನ್ನೆ ರಾತ್ರಿ ಕೊನೆ ಕಸರತ್ತಿನ ಕೂಡ ಮಾಡಿದ್ದಾರೆ. ರಾತ್ರಿ ದೆಹಲಿಯ ಕರ್ನಾಟಕ ಭವನದಲ್ಲಿ BL ಸಂತೋಷ್ ಜೊತೆ ಚರ್ಚೆನ ಕೂಡ ಮಾಡಿದ್ದಾರೆ. ಇನ್ನು ದೆಹಲಿಯಲ್ಲಿ ಸಿಎಂ ವಾಸ್ತವ್ಯ ಹೂಡಿರುವ ಕರ್ನಾಟಕ ಭವನಕ್ಕೆ BJP ನಾಯಕ BL ಸಂತೋಷ್ ಆಗಮಿಸಿದ್ರು. ಇನ್ನು ಇದೇ ವೇಳೆ ಯಡಿಯೂರಪ್ಪನವರ ಜೊತೆಗೆ ಸುಮಾರು 45 ನಿಮಿಷಗಳ ಕಾಲ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಆದ್ರೆ ಒಳಗೆ ಏನೆಲ್ಲ ಚರ್ಚೆ ಆಯಿತು ಅನ್ನೋ ಗುಟ್ಟು ಕೂಡ ಹೊರಗಡೆ ಬಿಟ್ಕೊಟ್ಟಿಲ್ಲ. ಇನ್ನು ವರಿಷ್ಠರ ಭೇಟಿ ವೇಳೆ ಚರ್ಚೆ ಮಾಡಿರುವಂಥದ್ದು ಇನ್ನು ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಮಾತ್ರ ಸೀಮಿತವಾಗುವುದು ಬಹುತೇಕ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಈಗಿನ ಪ್ಲಾನ್ ಪ್ರಕಾರ ಯಡಿಯೂರಪ್ಪ ಭೇಟಿ ಮಾಡ್ತಾ ಇರೋದು ಪ್ರಧಾನಿ ಮೋದಿ ಮತ್ತು BJP ಅಧ್ಯಕ್ಷ JP ನಡ್ಡಾ ಅವರನ್ನ ಮಾತ್ರ. ಆದ್ರೆ ಪ್ರಧಾನಿ ಮೋದಿ ಜೊತೆ ಸಂಪುಟ ವಿಸ್ತರಣೆ ಚರ್ಚೆ ನಡೆದಿರೋದು ಅನುಮಾನವಾಗಿದೆ. ಇದೇ ವೇಳೆ ರಾಜ್ಯ ಸಚಿವ ಸಂಪುಟದ ವಿಸ್ತರಣೆ ಅಥವಾ ಪುನರ್ರಚನೆಗೆ JP ನಡ್ಡಾ ಅವರೇ ಗ್ರೀನ್ ಸಿಗ್ನಲ್ ನೀಡಬೇಕಿತ್ತು. ಈಗಾಗಲೇ ತೀರ್ಮಾನವನ್ನ ತೆಗೆದುಕೊಂಡಂತೆ ಏನು MTB ನಾಗರಾಜ್, R ಶಂಕರ್ ಸೇರಿ 4 ಮಾತ್ರ ಸಂಪುಟದಲ್ಲಿ ಅವಕಾಶವನ್ನ ಮಾಡಿಕೊಡುವ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇನ್ನು ಕೆಲವರಿಗೆ ಮಣಿಯನ್ನ ಹಾಕಿಲ್ಲ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಯಾಕೆಂತಂದ್ರೆ ಸಚಿವ ಆಕಾಂಕ್ಷಿ ಆಕೆ ಇತ್ತ ಹಳ್ಳಿ ಹಕ್ಕಿನೂ ಕೂಡ ಇದ್ರು. ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಅವರು ಕೂಡ ಸಚಿವ ಆಕಾಂಕ್ಷಿ ಆಗಿದ್ದಾರೆ. ಯಾಕೆಂದ್ರೆ ಹಿಂದಿನ ಸಂದರ್ಭದಲ್ಲಿ ಅವರು JDS ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರು ಏನು ಸಚಿವ ಸ್ಥಾನವನ್ನು ತೊರೆದು BJPಗೆ ಸೇರ್ಪಡೆ ಆಗಿರೋದನ್ನು ನಾವು ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು. ಈಗ BJPಯ ನಡೆ ಏನು ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಇನ್ನು ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರವಾಗಿ ಹಲವಾರು ಸುದ್ದಿಗಳು ಓಡಾಡ್ತಾ ಇದ್ದಾವೆ. ಈ ನಡುವೆ 2 ಚುನಾವಣೆಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು BJP ಹೈಕಮಾಂಡ್ ಸಿಎಂ ಬದಲಾವಣೆಯ ಲೆಕ್ಕಾಚಾರವನ್ನು ನಡೆಸ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಯಾಕೆ ಅಂತಂದರೆ ಬಹಳ ಪ್ರಭಾವಿ ರಾಜಕಾರಣಿ CM ಯಡಿಯೂರಪ್ಪನವರು, ಇವರನ್ನ ಬದಲಾವಣೆ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಯಾಕೆಂತಂದರೆ ಸಾಕಷ್ಟು ಪಕ್ಷದಲ್ಲಿ ಇದ್ಕೊಂಡು ಸಾಕಷ್ಟು ಕೆಲಸವನ್ನು ಮಾಡಿಕೊಂಡು ಸಾಕಷ್ಟು ಬೆಳವಣಿಗೆಗಳನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ CM ಯಡಿಯೂರಪ್ಪನವರು. ಬದಲಾವಣೆ ಅನ್ನೋದು ಎಷ್ಟು ಸುಲಭನೋ ಅಷ್ಟೇ ಬಹಳ ಕಷ್ಟ ಅಂತಲೇ ಹೇಳ್ಬೋದು. BJPಯಲ್ಲಿ ಎಕ್ಸ್ಪೆಷಲಿ BJPಯನ್ನು ಸಾಕಷ್ಟು ಏನು ಬೆಳೆಸಿದ್ದಾರೆ, ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು BJPಯನ್ನು ಬೆಳೆಸಿದ್ದಾರೆ. ಹಾಗೆ ನಾಯಕತ್ವದಲ್ಲಿ ಇದ್ದರೆ ಸಾಕಾಗೋದಿಲ್ಲ, ಜನರನ್ನು ಹೇಗೆ ಹಿಡಿತದಲ್ಲೇ ಇಟ್ಕೊಳ್ಬೇಕು, ಹಾಗೆ ಸಚಿವರನ್ನ ಹೇಗೆ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನ ಸಾಕಷ್ಟು ಕಲಿತಿದ್ದಾರೆ ಯಡಿಯೂರಪ್ಪನವರು. ಹಾಗೆ ಇದೇ ರೀತಿಯಾಗಿ ನಮ್ಮ ಏನು ಕರ್ನಾಟಕವನ್ನ ಬೇರೆ CM ಅನ್ನ ಕರೆದುಕೊಂಡು ಬಂದು ಆ ಸ್ಥಾನಕ್ಕೆ ಕೂರಿಸಿದ್ರೆ ಅವರು ಯಾವ ರೀತಿಯಾಗಿ ಏನು ಪಕ್ಷವನ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗಿರುವಂಥದ್ದು. ಅಷ್ಟು ಸುಲಭದ ಮಾತಲ್ಲ CM ಯಡಿಯೂರಪ್ಪನವರನ್ನ ಕುರ್ಚಿಯಿಂದ ಕೆಳಗೆ ಇಳಿಸೋದು ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ಯಾಕೆಂದ್ರೆ ಈಗ 2023ರ ವಿಧಾನಸಭೆ ಚುನಾವಣೆ ಕೂಡ ಬರ್ತಾ ಇದೆ ಇನ್ನು 3 ವರ್ಷಗಳಷ್ಟೇ ಬಾಕಿ ಇರೋದು ಅದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಬೇಕಾಗುತ್ತೆ ಇನ್ನು 2024ರ ಲೋಕಸಭಾ ಚುನಾವಣೆಯಲ್ಲಿ ಗಮನದಲ್ಲಿ ಇಟ್ಕೊಳ್ಳಬೇಕಾಗಿರುವಂತದ್ದು ಯಾಕೆಂದ್ರೆ ಎಲ್ಲಾ ಕಡೆ ಬಿಜೆಪಿಯೇ ಸರ್ಕಾರ ಇರಬೇಕು ಅನ್ನೋ ಒಂದು ಆಸೆಯಲ್ಲಿ ಉದ್ಭವ ಆಗಿದೆ ಯಾಕೆಂದ್ರೆ ಪ್ರಧಾನಿ ಮೋದಿ ಅವರು ಸಾಕಷ್ಟು ಬೆಳವಣಿಗೆಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸರ್ಕಾರವೇ ಇನ್ನೂ ಒಂದು 5 ವರ್ಷ ನಡೆಸಿಕೊಂಡು ಹೋಗಬೇಕು ಈಗ ಮುಂದೆ 5 ವರ್ಷ ಅಲ್ಲ ಇನ್ನ 10 ವರ್ಷಗಳ ಏನು ನಿಟ್ಟಿನಲ್ಲಿ ಇಟ್ಕೊಂಡು ಅಂದ್ರೆ ಈಗ ಬದಲಾವಣೆ ಮಾಡಿಬಿಟ್ರೆ ಒಂದು ತಿಂಗಳಿಗೆ ಬದಲಾವಣೆ ಅಲ್ಲ ಇದು ಒಂದು ವರ್ಷಕ್ಕೋಸ್ಕರ ಬದಲಾವಣೆ ಮಾಡ್ತಾ ಇಲ್ಲ ಅಂದ್ರೆ ಮುಂದಿನ ಅಂದ್ರೆ 2023ರ ವಿಧಾನಸಭಾ ಚುನಾವಣೆ ಹಾಗೂ 2024ರ ಲೋಕಸಭಾ ಚುನಾವಣೆಯಲ್ಲಿ ಏನು ಚುನಾವಣೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಈ ಬದಲಾವಣೆ ನಡೆಯಲಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ಯಾಕೆಂದ್ರೆ 2 ತಿಂಗಳು 3 ತಿಂಗಳು ಆದ್ರೆ ಯಾರನ್ನೋ ಒಬ್ಬನೋ ತೆಗೆದುಕೊಂಡು ಬಂದು ಕೂರಿಸಿ ಚುನಾವಣೆ ಏನು ಸಿಎಂ ಕುರ್ಚಿಗೆ ಕೂರಿಸಿ ಹೇಗೆ ನಾಯಕತ್ವವನ್ನ ಮುಂದುವರಿಸಿಕೊಂಡು ಹೋಗುವಂತ ಸಣ್ಣ ವಿಚಾರ ಏನಲ್ಲ ಯಾಕೆಂತಂದ್ರೆ ಮುಂದಿನ 5 ವರ್ಷ 10 ವರ್ಷವನ್ನ ಗಮನದಲ್ಲಿ ಇಟ್ಟುಕೊಂಡು ಈ ಒಂದು ಬದಲಾವಣೆ ಮಾಡೋದಕ್ಕೆ ಮುಂದಾಗಿರುವಂತದ್ದು ಇನ್ನು ಯಡಿಯೂರಪ್ಪ ಸ್ಥಾನಕ್ಕೆ ಯಾರು ಎಂಬುದನ್ನ ಖುದ್ದು ಪ್ರಧಾನಿ ಮೋದಿ ಅವರೇ ಇಲ್ಲಿ ಸೂಚಿಸಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಅಂದ್ರೆ ಖುದ್ದು ನರೇಂದ್ರ ಮೋದಿ ಅವರೇ ಅಖಾಡಕ್ಕೆ ಇಳಿಯಲು ಸಜ್ಜಾಗಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಯಾಕೆಂದ್ರೆ ಏನು ನರೇಂದ್ರ ಮೋದಿ ಅವರ ಮಾತನ್ನ ಬಹಳಷ್ಟು ಜನರು ಫಾಲೋ ಮಾಡ್ತಾರೆ ಅವರು ಏನು ಹೇಳ್ತಾರೆ ಅನ್ನೋ ಒಂದು ಗಮನದಲ್ಲಿ ಇಟ್ಕೊಂಡು ಒಂದು ಬದಲಾವಣೆ ಮಾಡಬಹುದೇನೋ ಅಂತ ಒಂದು ಗುಮಾನಿ ಎದ್ದಿದೆ ಇನ್ನು ಹೊಸ ಸಿಎಂ ಯಾರು ಅಂತ ನಾನೇ ಸೂಚನೆ ಮಾಡ್ತೇನೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು ಯಾಕೆಂದರೆ ಈ ಒಂದು ಬದಲಾವಣೆ ಸಣ್ಣ ಪ್ರಮಾಣದಲ್ಲಿ ನಡೆಯೋದಿಲ್ಲ ಸಾಕಷ್ಟು ಚರ್ಚೆ ವಾದ ವಿವಾದಗಳ ನಂತರ ಈ ಒಂದು ಡಿಸಿಷನ್ನ ತೆಗೆದುಕೊಂಡಿರ್ತಾರೆ ಆ ಒಂದು ನಿಟ್ಟಿನಲ್ಲಿ ತಾನೇ ಅಂದರೆ ಹೊಸ ಸಿ ಎಂ ಅನ್ನು ನಾನೇ ಸೂಚನೆಯನ್ನು ಮಾಡ್ತೀನಿ ಅಂತ ಕೂಡ ಈಗ ಮೋದಿರವರು ತಿಳಿಸಿದ್ದಾರಂತೆ ಅದು ನಿಜಾನೋ ಸುಳ್ಳು ಅದನ್ನ ಕಾದು ನೋಡಬೇಕಾಗಿರುವಂಥದ್ದು ಜೊತೆಗೆ ರಾಜ್ಯದಲ್ಲಿ ಕೇಸರಿ ಪಕ್ಷದ ಬೆಳವಣಿಗೆ ವಿಚಾರವನ್ನ ಸಂಪೂರ್ಣವಾಗಿ ನಿಭಾಯಿಸಲು ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಸಜ್ಜಾಗಿದ್ದಾರೆ ಎಲ್ಲೋ ಒಂದು ಕಡೆ ಅಮಿತ್ ಶಾ ಅವರು ಹಿಂದೆಗಡೆ ಕೂತ್ಕೊಂಡು ಗೇಮ್ ಪ್ಲಾನ್ ಅನ್ನ ಮಾಡ್ತಾ ಇರ್ತಾರೆ ಅಂತ ಸಾಕಷ್ಟು ಗುಮಾನಿಗಳು ಕೂಡ ಎದ್ದು ಬಂದಿರುತ್ತೆ ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಅವರೇ ಒಂದು ನಿರ್ಧಾರಗಳನ್ನ ತೆಗೆದುಕೊಂಡಿರ್ತಾರೆ ಆದರೆ ಇಲ್ಲಿ ಸಿಎಂ ಯಡಿಯೂರಪ್ಪನವರ ಸ್ಥಾನಕ್ಕೆ ಮತ್ತೆ ಯಾರನ್ನ ತೆಗೆದುಕೊಂಡು ಬಂದು ಕೂರಿಸಬೇಕು ಅಂತ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ಸೂಚನೆಯನ್ನ ನೀಡಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ಹಾಗಾಗಿ ಯಡಿಯೂರಪ್ಪ ಸ್ಥಾನಕ್ಕೆ ಫೈರ್ ಬ್ರ್ಯಾಂಡ್ ಏನು ನಾಯಕನಾಗಿ ತಲಾಶ್ ನಡೀತಾ ಇದೆಯೋ ಅಥವಾ ಈಗಾಗಲೇ ನಡೆದು ಹೋಗಿದೆಯೋ ಅದು ಒಂದು ಪ್ರಶ್ನೆಯಲ್ಲಿ ಉದ್ಭವ ಆಗಿರುವಂಥದ್ದು ಇನ್ನು ಫೈರ್ ಬ್ರ್ಯಾಂಡ್ ನಾಯಕತ್ವದ ಮೂಲಕ 2 ಮಹಾ ಚುನಾವಣೆಗಳನ್ನ ಎದುರಿಸುವ ಲೆಕ್ಕಾಚಾರದಲ್ಲಿ ಇರುವಂತಹ ಹೈಕಮಾಂಡ್ ಹಿಂದುತ್ವ ಹಾಗೂ ನೇರ ವ್ಯಕ್ತಿತ್ವದ ಉತ್ತರ ಕರ್ನಾಟಕದ ಬಿಜೆಪಿ ಶಾಸಕರ ಮೇಲೆ ದೃಷ್ಟಿಯನ್ನ ಇಟ್ಟಿದೆ ಅಂತ ಸುದ್ದಿ ಕೂಡ ಹರಿದಾಡ್ತಾ ಇದೆ ಯಾಕೆಂದ್ರೆ ಇಲ್ಲಿ ಒಳ್ಳೆ ನಾಯಕನೂ ಬೇಕು ನೇರವಾಗಿ ಮಾತುಕತೆಯನ್ನ ಮಾಡುವಂತಹ ಸಫಲ ರಾಜಕಾರಣಿ ಆಗಿರಬೇಕು ಆತ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು ಯಡಿಯೂರಪ್ಪ ಸ್ಥಾನಕ್ಕೆ ಫೈರ್ ಬ್ರ್ಯಾಂಡ್ ನಾಯಕನಾಗಿ ತಲಾಶ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ನಡೀತಾ ಇದೆಯೋ ಅಥವಾ ಈಗಾಗಲೇ ನಡೆದು ಹೋಗಿದ್ಯೋ ಅನ್ನೋದನ್ನ ನಾವು ಕಾದು ನೋಡಬೇಕು ಫೈರ್ ಬ್ರ್ಯಾಂಡ್ ನಾಯಕತ್ವದ ಮೂಲಕ 2 ಮಹಾ ಚುನಾವಣೆಗಳನ್ನ ಎದುರಿಸುವ ಲೆಕ್ಕಾಚಾರದಲ್ಲಿರುವಂತಹ ಹೈಕಮಾಂಡ್ ಹಿಂದುತ್ವ ಹಾಗೂ ನೇರ ವ್ಯಕ್ತಿತ್ವದ ಅದರಲ್ಲೂ ಉತ್ತರ ಕರ್ನಾಟಕದ ಬಿಜೆಪಿ ಶಾಸಕರ ಮೇಲೆ ದೃಷ್ಟಿಯನ್ನ ಇಟ್ಟಿದೆ ಅಂತ ಸುದ್ದಿಗಳು ಕೂಡ ಹರಿದಾಡ್ತಾ ಇದೆ ಇನ್ನು ಕಾದು ನೋಡಬೇಕಾಗಿರುವಂಥದ್ದು ಸಿಎಂ ಕುರ್ಚಿಗೆ ಸಿಎಂ ಬದಲಾವಣೆಗೆ ಈಗ ಪಕ್ಕಾ ಪ್ಲಾನ್ ನಡೆದಿದೆಯಾ ಸಿಎಂ ಬದಲಾವಣೆ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿಯನ್ನ ಸಂಸತ್ ಭವನದಲ್ಲಿ ಇಂದು ಭೇಟಿಯಾದಂತಹ ಸಿಎಂ ಯಡಿಯೂರಪ್ಪನವರು ಸಚಿವ ಸಂಪುಟ ವಿಸ್ತರಣೆ ಇನ್ನು ನೆರೆ ಹಾನಿ ಪರಿಹಾರ ಸೇರಿ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ ಸುಮಾರು 20 ನಿಮಿಷಗಳ ಸುದೀರ್ಘ ಏನು ಮಾತುಕತೆಯನ್ನ ನಡೆಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು ಈ ಒಂದು ಅಂದ್ರೆ ಸಿಎಂ ಬದಲಾವಣೆ ಬಗ್ಗೆ ಮಾತುಕತೆ ನಡೆದಿದ್ಯಾ ಇಲ್ವೋ ಅನ್ನೋದು ಯಾರು ಕೂಡ ಈ ಒಂದು ವಿಷಯವಾಗಿ ಹೊರಗಡೆ ಮಾತನ್ನ ಕೂಡ ಆಡ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ ಈ ನಡುವೆ ಹೈಕಮಾಂಡ್ ಅನುಮತಿಯನ್ನ ನೀಡಿದ್ರೆ ಮಾತ್ರ ಸಚಿವ ಸಂಪುಟ ವಿಸ್ತರಣೆ ಆಗಲಿದ್ದು ಕೇವಲ ಮೂವರು ಅಥವಾ ನಾಲ್ವರಿಗೆ ಮಾತ್ರ ಮಂತ್ರಿಯಾಗುವ ಅವಕಾಶ ದೊರೆಯಲಿದೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಜೊತೆಗೆ ಅಧಿಕಾರಕ್ಕೆ ಏರಲು ನೆರವಾದವರಿಗೆ ಮೊದಲ ಆದ್ಯತೆ ಕೊಡಲಾಗುವುದು ಎಂಬ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಹಾಗಾಗಿ ಎಂಟಿಬಿ ನಾಗರಾಜ್ ಮತ್ತು ಶಂಕರ್ಗೆ ಮಂತ್ರಿ ಸ್ಥಾನ ಸಿಗೋದು ಬಹುತೇಕ ಖಚಿತ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಯಾಕೆಂದರೆ ನಾಗರಾಜ್ ಹಾಗೆ ಶಂಕರ್ ಬಹಳ ಏನು ಸಹಾಯವನ್ನು ಮಾಡಿದ್ರು ಬಿಜೆಪಿ ಸರ್ಕಾರ ಏರುವಂತಹ ಸಂದರ್ಭದಲ್ಲಿ, ಸರ್ಕಾರ ಅಧಿಕಾರವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಸಾಕಷ್ಟು ಸಹಾಯವನ್ನು ಮಾಡಿದ್ರು. ಆ ಒಂದು ಏನು ಮಾತನ್ನ ಕೊಟ್ಟಿದ್ರು ಸಿಎಂ ಯಡಿಯೂರಪ್ಪನವರು, ಆ ಮಾತನ್ನ ಉಳಿಸ್ಕೊಳ್ಬೇಕಾಗಿರುವಂತಹ ಸಂದರ್ಭ ಈಗ ಎದುರಾಗಿರುವಂಥದ್ದು. ಹಾಗಾಗಿ ಎಂಟಿಬಿ ನಾಗರಾಜ್ ಹಾಗೂ ಶಂಕರ್ಗೆ ಮಂತ್ರಿ ಸ್ಥಾನ ಸಿಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಸಂಪುಟದಿಂದ ಎಚ್ ವಿಶ್ವನಾಥ್ ದೂರ ಸರಿಯೋದು ಬಹುತೇಕ ಪಕ್ಕ ಎಂಬ ಮಾತು ಸಹ ಕೇಳಿ ಬರ್ತಾ ಇದೆ. ಎಸ್, ನಾನು ಈಗಾಗಲೇ ಹೇಳಿದ್ದೆ ಇನ್ನು ವಿಶ್ವನಾಥ್ ಅವರು ಜೆಡಿಎಸ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರು ಸಚಿವರಾಗಿದ್ದರು, ಜೆಡಿಎಸ್ನಲ್ಲಿ ಬಹಳ ವರ್ಷಗಳು ಕೂಡ ಕಾರ್ಯವನ್ನು ನಿರ್ವಹಿಸಿದ್ರು. ಇನ್ನು ಆ ಒಂದು ಸಂದರ್ಭ ಅಂದರೆ ಮೈತ್ರಿ ಸರ್ಕಾರವನ್ನು ಕೆಡವೋದಕ್ಕೆ ಇಲ್ಲಿ ಮೇನ್ ಪಾಯಿಂಟ್ ಆಗಿ ಎಚ್ ವಿಶ್ವನಾಥ್ ಅವರು ಕೂಡ ಕೆಲಸವನ್ನು ಮಾಡಿದ್ರು ಅಂತಲೇ ಹೇಳ್ಬೋದು. ಸಚಿವ ಸ್ಥಾನವನ್ನು ತೊರೆದು ಬಿಜೆಪಿಗೆ ಸೇರ್ಪಡೆಯಾಗಿದ್ದರು. ಇನ್ನು ಈ ನಿಟ್ಟಿನಲ್ಲಿ ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ವಿಶ್ವನಾಥ್ ರವರನ್ನ ದೂರ ಇಡೋದು ಬಹುತೇಕ ಪಕ್ಕ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ವಿಶ್ವನಾಥ್ ಸ್ಥಾನದಲ್ಲಿ ಪಕ್ಷದ ನಿಷ್ಠಾವಂತರಿಗೆ ಅವಕಾಶ ಕೊಡಲಾಗುವುದು ಅಂತ ಸುದೀಗ ಹರಿದಾಡ್ತಾ ಇದೆ. ಇನ್ನು ಶಾಸಕ ಅರವಿಂದ ಲಿಂಬಾವಳಿಗೆ ಈ ಬಾರಿ ಅವಕಾಶ ಸಿಗುವ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ದಲಿತ ಸಮುದಾಯವನ್ನ ಓಲೈಸುವ ಅವಕಾಶವಿರುವಂತಹ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುವುದು ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಕಾದು ನೋಡಬೇಕು, ಎಚ್ ವಿಶ್ವನಾಥ್ಗೆ ಸಚಿವ ಸ್ಥಾನ ಸಿಗುತ್ತಾ ಅಥವಾ ಅರವಿಂದ್ ಲಿಂಬಾವಳಿಗೆ ಅದೃಷ್ಟ ಒಲಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ರಾಜ್ಯದ ವಿಚಾರದಲ್ಲಿ ಮೋದಿ ಅಮಿತ್ ಶಾ ತೀರ್ಮಾನವೇ ಅಂತಿಮ ತೀರ್ಮಾನ. ಯಾರು ಏನೇ ತೀರ್ಮಾನವನ್ನ ತೆಗೆದುಕೊಂಡ್ರೂ ಅದು ಲೆಕ್ಕಕ್ಕೆ ಬರೋದಿಲ್ಲ. ಅಟ್ ದ ಎಂಡ್ ಆಫ್ ದ ಟೈಮ್ ರಾಜ್ಯದ ವಿಚಾರದಲ್ಲಿ ಮೋದಿ ಹಾಗೂ ಅಮಿತ್ ಶಾ ರವರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಲಿದೆ. ಅಧಿವೇಶನಕ್ಕೂ ಮುನ್ನ ವಿಸ್ತರಣೆ ಕಷ್ಟ ಎಂಬ ಮಾಹಿತಿ ದೊರೀತಾ ಇದೆ. ಜೊತೆಗೆ ಸಿಎಂ ಉತ್ತರಾಧಿಕಾರಿ ಹುಡುಕುವ ವಿಚಾರ ವರಿಷ್ಠರಿಗೆ ಬಿಟ್ಟಿದ್ದು ಎಂಬ ನೇರ ಮಾತು ಸಹ ಕೇಳಿ ಬರ್ತಾ ಇದೆ. ಈ ಒಂದು ನಿರ್ಧಾರ ಖುದ್ದು ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಕೈಗೊಳ್ಳಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ರಾಜ್ಯದ ವಿಚಾರದಲ್ಲಿ ಮೋದಿ ಹಾಗೂ ಅಮಿತ್ ಶಾ ರವರ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತ ಹಿರಿಯ ನಾಯಕರು ಪಕ್ಷದಲ್ಲಿ ಈ ಕುರಿತು ಸೂಚನೆಯನ್ನ ನೀಡ್ತಾ ಇದ್ದಾರೆ. ಇನ್ನು ಸಚಿವಾಕಾಂಕ್ಷಿಗಳನ್ನ ನಾವು ನೋಡೋದಾದ್ರೆ ಎಂಟಿಬಿ ನಾಗರಾಜ್, ಎಚ್ ವಿಶ್ವನಾಥ್, ಆರ್ ಶಂಕರ್, ಸಿಪಿ ಯೋಗೇಶ್ವರ್ ಅವರು ಕೂಡ ಸಚಿವ ಸ್ಥಾನಕ್ಕಾಗಿ ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಬಸನಗೌಡ ಯತ್ನಾಳ್, ಇನ್ನು ಉಮೇಶ್ ಕತ್ತಿ, ಮುರುಗೇಶ್ ನಿರಾಣಿ, ಎಂಪಿ ರೇಣುಕಾಚಾರ್ಯ, ಸುನೀಲ್ ಕುಮಾರ್, ಅರವಿಂದ್ ಲಿಂಬಾವಳಿ, ತಿಪ್ಪಾರೆಡ್ಡಿ ಕೂಡ ರೇಸ್ನಲ್ಲಿ ಇದ್ದಾರೆ. ಈ ಎಲ್ಲ ನಾಯಕರು ಸಚಿವಾಕಾಂಕ್ಷಿಗಳಾಗಿ ಇರುವಂಥದ್ದು. ಇನ್ನು ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರವಾಗಿ ಹಲವಾರು ಸುದ್ದಿಗಳು ಓಡಾಡ್ತಾ ಇದೆ. ಈ ನಡುವೆ ಎರಡು ಚುನಾವಣೆಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಬಿಜೆಪಿ ಹೈಕಮಾಂಡ್ ಸಿಎಂ ಬದಲಾವಣೆಯ ಲೆಕ್ಕಾಚಾರ ನಡೆಸ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಎಸ್, ಏನೋ ಹೈಕಮಾಂಡ್ ಯಾವ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಹೈಕಮಾಂಡ್ ಹುಡುಕ್ತಾ ಇರುವಂತಹ ಆ ಫೈರ್ ಬ್ರ್ಯಾಂಡ್ ಲೀಡರ್ ಯಾರು ಅಂತ ಪ್ರಶ್ನೆ ಈಗ ಉದ್ಭವ ಆಗಿದೆ. ಯಾರಾಗಬಹುದು ಮುಂದಿನ ಸಿಎಂ ಅಂತ ಈಗ ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ಕಾದು ನೋಡಬೇಕು ಬದಲಾವಣೆ ಯಾರು ಅಂತ. ಬಿಎಸ್ವೈ ಉತ್ತರಾಧಿಕಾರಿಗೆ ಏನು ಇರಬೇಕಾದಂತಹ 3 ಗುಣ ಯಾವುದು ಅನ್ನೋದನ್ನು ನಾವು ನೋಡಬೇಕಾಗಿರುವಂಥದ್ದು. ಆ 3 ಸಾಮರ್ಥ್ಯ ಹೊಂದಿರುವಂತಹ ಉತ್ತರ ಕರ್ನಾಟಕದ ಶಾಸಕ ಯಾರು ಅನ್ನೋದನ್ನು ಕಾದು ನೋಡಬೇಕಾಗಿರುವಂಥದ್ದು. ಯಾಕಂದರೆ 3 ಸಾಮರ್ಥ್ಯವನ್ನು ಹೊಂದಿರಬೇಕು ಅಂತ ಕೂಡ ಹೇಳಲಾಗ್ತಾ ಇದೆ. 3 ಅಂಶಗಳ ಸೂತ್ರದಂತೆಯೇ ನಡೆಯಲಿದೆಯಾ ನಾಯಕರ ಆಯ್ಕೆ ಅಂತ ಪ್ರಶ್ನೆಯಲ್ಲಿ ಉದ್ಭವ ಆಗಿರುವಂಥದ್ದು. ಬಿಎಸ್ವೈ ಉತ್ತರಾಧಿಕಾರಿಗೆ ಇರಬೇಕಾದಂತಹ 3 ಗುಣ ಯಾವುದು ಅನ್ನೋ ಒಂದು ಪ್ರಶ್ನೆ ಈಗ ಉದ್ಭವ ಆಗಿರುವಂಥದ್ದು. ಯಾವೆಲ್ಲ ಗುಣಗಳು ಹೊಂದಿರಬೇಕು ಸಾಮರ್ಥ್ಯ ಹೊಂದಿರೋ ಉತ್ತರ ಕರ್ನಾಟಕದ ಮೂರು ಶಾಸಕರು ಯಾರು ಅಂತ ಇಲ್ಲಿ ಪ್ರಶ್ನೆ ಉದ್ಭವ ಆಗಿದೆ. ಮೂರು ಅಂಶಗಳ ಸೂತ್ರದಂತೆಯೇ ನಡೆಯಲಿದೆಯಾ ನಾಯಕರ ಆಯ್ಕೆ? ಹಾಗಾದರೆ ಆ ಒಂದು ಮೂರು ಅಂಶಗಳು ಯಾವುವು? BSY ಉತ್ತರಾಧಿಕಾರಿಗೆ ಮೂರು ಅಂಶಗಳನ್ನು ಹೊಂದಿದ್ರೆ ಮಾತ್ರ ಸಿಎಂ ಸ್ಥಾನಕ್ಕೆ ಅವರನ್ನು ತೆಗೆದುಕೊಂಡು ಬಂದು ಕೂರಿಸಬಹುದು. ಲಿಂಗಾಯತ ಜಾತಿಯ ಶಾಸಕರಾಗಿರಬೇಕು ಅನ್ನೋದು ಮೊದಲ ಮಾನದಂಡ. ಅಂದರೆ ಲಿಂಗಾಯತ ಜಾತಿಯ ಶಾಸಕರಾಗಿರಬೇಕು ಅನ್ನೋದೇ ಇಲ್ಲಿ ಮೊದಲ ಆದ್ಯತೆ. ಅಂದರೆ ಯಾಕೆಂದರೆ ಲಿಂಗಾಯತ ಸಮುದಾಯದವರು ಅತಿ ಹೆಚ್ಚು ಬಿಜೆಪಿಯನ್ನು ಸಪೋರ್ಟ್ ಮಾಡ್ತಾರೆ, ಅತಿ ಹೆಚ್ಚು ಬಿಜೆಪಿಗೆ ಓಟನ್ನು ಹಾಕ್ತಾರೆ. ಆ ಒಂದು ನಿಟ್ಟಿನಲ್ಲಿ ಬಿಜೆಪಿಯಲ್ಲಿ ಲಿಂಗಾಯತ ಜಾತಿಯ ಶಾಸಕರಾಗಿರಲೇಬೇಕು. ಅಂದರೆ ಕರ್ನಾಟಕದಲ್ಲಿ ಬಿಜೆಪಿಯ ಶಾಸಕರಾಗಿ ಲಿಂಗಾಯತ ಜಾತಿಯವರೇ ಆಗಿರಬೇಕು ಅನ್ನೋದು ಮೊದಲ ಮಾನದಂಡವಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ಇನ್ನು ಮುಂದಿನದನ್ನು ನಾವು ನೋಡೋದಾದರೆ RSS ಹಿನ್ನೆಲೆಯನ್ನು ಹೊಂದಿರಬೇಕು ಅನ್ನೋದು ಎರಡನೇ ಮಾನದಂಡ. ಅಂದರೆ RSS ಜೊತೆ ಒಳ್ಳೆ ಸಂಪರ್ಕದಲ್ಲಿ ಇಟ್ಕೊಂಡಿರಬೇಕು ಅವರನ್ನು, RSS ಜೊತೆ ಒಳ್ಳೆ ಆತ್ಮೀಯವಾಗಿ ಬಾಂಧವ್ಯವನ್ನು ಇಟ್ಕೊಂಡಿರಬೇಕು, ಅಂಥವ್ರನ್ನು ಏನು CM ಸ್ಥಾನಕ್ಕೆ ಕೂರಿಸಬೇಕು ಅನ್ನೋ ಒಂದು ಚಿಂತನೆಗಳು ಕೂಡ ಈಗ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. RSS ಹಿನ್ನೆಲೆಯನ್ನು ಹೊಂದಿರಬೇಕು, ಲಿಂಗಾಯತ ಜಾತಿಯವರಾಗಿರಬೇಕು ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಇನ್ನು ಮೂರನೇ ಮಾನದಂಡವನ್ನು ನಾವು ನೋಡೋದಾದರೆ ಉತ್ತರ ಕರ್ನಾಟಕದ ಶಾಸಕರಾಗಿರಬೇಕು ಅನ್ನೋದು ಮೂರನೇ ಮಾನದಂಡ. ಅಂದರೆ ಉತ್ತರ ಕರ್ನಾಟಕದ ವ್ಯಕ್ತಿ ಆಗಿರಬೇಕು, ಲಿಂಗಾಯತ ಜಾತಿಯವರಾಗಿರಬೇಕು, ಹಾಗೆ RSS ಜೊತೆ ಸಂಪರ್ಕವನ್ನ ಹೊಂದಿರಬೇಕು, ಒಳ್ಳೆ ಉತ್ತಮ ಬಾಂಧವ್ಯವನ್ನ ಹೊಂದಿರಬೇಕು ಅನ್ನೋದು ಈಗ ಈ ಒಂದು ಮಾತು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಉತ್ತರ ಕರ್ನಾಟಕದ ಶಾಸಕರಾಗಿರಬೇಕು, ಲಿಂಗಾಯತ ಜಾತಿಯವರಾಗಿರಬೇಕು, RSS ಜೊತೆ ಒಳ್ಳೆ ಸಂಪರ್ಕದಲ್ಲಿ ಇರಬೇಕು ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ರಾಜ್ಯದಲ್ಲಿ CM ಬದಲಾವಣೆ ವಿಚಾರವಾಗಿ ಹಲವಾರು ಸುದ್ದಿಗಳು ಓಡಾಡ್ತಾ ಇದೆ. ಯಾರಾಗ್ತಾರೆ ಮುಂದಿನ CM ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಹೈಕಮಾಂಡ್ ಹುಡುಕ್ತಾ ಇರುವಂತಹ ಆ ಫೈರ್ ಬ್ರ್ಯಾಂಡ್ ಯಾರು? CM ಬದಲಾವಣೆ ವಿಚಾರವಾಗಿ ಕೇಂದ್ರೀಯ ಬಿಜೆಪಿಗೆ ಮೋದಿ ಹೇಳಿದ್ದೇನು ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗುವಂಥದ್ದು. CM ಬದಲಾವಣೆಗೆ ಖುದ್ದು ಅಖಾಡಕ್ಕೆ ಇಳಿದಿದ್ದಾರಾ ಮೋದಿ ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗಿದೆ. ಈಗ ಮೋದಿ ಅವರೇ ಎಲ್ಲ ತೀರ್ಮಾನವನ್ನ ಕೈಗೊಳ್ಳಲಿದ್ದಾರೆ. ಫೈರ್ ಬ್ರ್ಯಾಂಡ್ ನಾಯಕನಿಗಾಗಿ ಪ್ರಧಾನಿ ತಲಾಶನ ನಡೆಸ್ತಾ ಇದ್ದಾರೆ ಅಥವಾ ಈಗಾಗಲೇ ಆಗೋಗಿದೆಯಾ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಯಾರಾಗ್ತಾರೆ ಮುಂದಿನ CM? BSY ಬದಲು ಫೈರ್ ಬ್ರ್ಯಾಂಡ್ CM ಯಾರು ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗಿದೆ. CM ಸ್ಥಾನದಿಂದ BSY ರವನ್ನ ಏನು ಕೆಳಗೆ ಇಳಿಸಲಿದ್ದಾರಾ? ಮೋದಿ ಅಮಿತ್ ಶಾ ಭವಿಷ್ಯದ ರಣತಂತ್ರವೇನು ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಸಾಕಷ್ಟು ಪ್ರಶ್ನೆಗಳೇ ಇದೆ, ಯಾವುದಕ್ಕೂ ಉತ್ತರ ಕಾದು ನೋಡಬೇಕಾಗಿರುವಂಥದ್ದು. ಹೈಕಮಾಂಡ್ ಹುಡುಕ್ತಾ ಇರುವಂತಹ ಫೈರ್ ಬ್ರ್ಯಾಂಡ್ ಲೀಡರ್ ಯಾರು? ಅಂದರೆ ಮುಂದಿನ CMಗೆ ಯಾರು ಅರ್ಹರು ಅಂತ ಹುಡುಕಲಾಗ್ತಾ ಇರುವಂಥದ್ದು. ಯಾಕೆಂದರೆ ಲಿಂಗಾಯತ ಜಾತಿಯವರಾಗಿರಬೇಕು, RSS ಜೊತೆ ಒಳ್ಳೆ ಸಂಪರ್ಕ, ಒಳ್ಳೆ ಬಾಂಧವ್ಯವನ್ನು ಹೊಂದಿರಬೇಕು, ನೇರ ಮಾತುಕತೆಯನ್ನು ಆಡಬೇಕು, ಯಾವುದೇ ವಿಷಯಗಳನ್ನು ಮುಚ್ಚಿಟ್ಕೊಳ್ಬಾರ್ದು, ಎಲ್ಲ ಸಚಿವರು ಹಾಗೆ ಶಾಸಕರನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರಬೇಕು. ಈ ಎಲ್ಲ ವಿಚಾರವಾಗಿ ಮುಂದಿನ CM ಯಾರಾಗಬೇಕು ಅನ್ನೋದನ್ನು ಇನ್ನು ಖುದ್ದು ನರೇಂದ್ರ ಮೋದಿ ಅವರೇ ತೀರ್ಮಾನವನ್ನು ಕೈಗೊಳ್ಳಲಿದ್ದಾರೆ, ಅವರೇ ಕೂಡ ಪ್ರಕಟಣೆಯನ್ನು ಮಾಡಲಿದ್ದಾರೆ ಅನ್ನೋ ಒಂದು ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಅಧಿಕ ಮುಖಬೆಲೆಯ ನೋಟುಗಳನ್ನು ರದ್ದುಗೊಳಿಸಿ ಕೇಂದ್ರ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡು 4 ವರ್ಷಗಳಾಗ್ತಾ ಬಂದರೂ ಅದರ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ. ತಿರುಪತಿ ತಿರುಮಲ ದೇವಸ್ಥಾನದ ಹುಂಡಿಗಳಲ್ಲಿ ಈಗಲೂ ಅಪನಗದೀಕರಣಗೊಂಡಂತಹ ನೋಟುಗಳು ಕಾಣಿಕೆ ರೂಪದಲ್ಲಿ ಬೀಳ್ತಾನೆ ಇದ್ದಾವೆ. ದೊಡ್ಡ ಮೊತ್ತದ ಹಣವು ಈ ರೀತಿ TTD ಹುಂಡಿಗಳನ್ನು ಸೇರಿತು. ಅವುಗಳ ನಿರ್ವಹಣೆಗೆ ಸಹಾಯ ಮಾಡುವಂತೆ TTD ಕೇಂದ್ರ ಸರ್ಕಾರದ ಮೊರೆ ಹೋಗಿದೆ. ಸದ್ಯ ಕಲಿಯುಗ ದೈವ ಎಂದೇ ಖ್ಯಾತಿ ಪಡೆದಿರುವಂತಹ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ತಿರುಪತಿ ಕ್ಷೇತ್ರದಲ್ಲಿ ನಿತ್ಯ ಭಕ್ತರು ಹುಂಡಿಗಳಲ್ಲಿ ಹಾಕಿದಂತಹ 500 ಮತ್ತು 1000 ರೂಪಾಯಿಯ ಮುಖಬೆಲೆಯ ಅಪನಗದೀಕರಣಗೊಂಡಂತಹ ನೋಟುಗಳನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿ ಠೇವಣಿಯನ್ನ ಇರಿಸಲು ಅನುಮತಿಯನ್ನ ನೀಡುವಂತೆ ಅದು ಕೇಂದ್ರ ಸರ್ಕಾರವನ್ನ ಕೋರಿದೆ. ಯಾಕೆಂದ್ರೆ ಈಗಾಗಲೇ ಏನು 500 ರೂಪಾಯಿ ಹಾಗೆ 1000 ರೂಪಾಯಿ ನೋಟುಗಳನ್ನು ಬ್ಯಾನ್ ಮಾಡಿದೆ. ಈ ನೋಟುಗಳನ್ನು ಟಿಟಿಡಿ ನಡೆಸುವಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸುವ ಸಾಧ್ಯತೆಗಳು ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಒಟ್ಟಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಕರೆಯನ್ನ ಮಾಡಿದಂತಹ ಟಿಟಿಡಿ ಅಧ್ಯಕ್ಷ ವೈವಿ ಸುಬ್ಬಾರೆಡ್ಡಿ ಅಪನಗದೀಕರಣಗೊಂಡಂತಹ ನೋಟುಗಳನ್ನು ಆರ್ಬಿಐನಲ್ಲಿ ಠೇವಣಿ ಇರಿಸಲು ಕೇಂದ್ರ ಸರ್ಕಾರ ಸಹಾಯ ಮಾಡುವಂತೆ ಕೋರಿಕೆಯನ್ನ ಇಟ್ಟಿದ್ದಾರೆ. ಈ ನೋಟುಗಳನ್ನು ಭಕ್ತರು ಹುಂಡಿಗಳಲ್ಲಿ ಹಾಕಿರೋದ್ರಿಂದ ಅದು ತಮ್ಮ ನಿಯಂತ್ರಣದ ಆಚೆ ಸಂಗ್ರಹಗೊಂಡಿದೆ ಅಂತ ಕೂಡ ತಿಳಿಸಿದ್ದಾರೆ. ಇನ್ನು 2016ರ ನವೆಂಬರ್ 8ರ ಮಧ್ಯರಾತ್ರಿಯಿಂದ 500 ರೂಪಾಯಿ ಮತ್ತು 1000 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಬ್ಯಾನ್ ಮಾಡಲಾಗಿತ್ತು. ನಂತರ ಪತ್ತೆಯಾಗುವಂತಹ ನೋಟುಗಳನ್ನು ವಶಪಡಿಸಿಕೊಳ್ಳುವಂತೆ ಆದೇಶವನ್ನು ಕೂಡ ನೀಡಲಾಗಿತ್ತು. ಇನ್ನು ಆರ್ಬಿಐ ಮಾರ್ಗಸೂಚಿಯಂತೆ ಹಳೆಯ ಕರೆನ್ಸಿ ನೋಟುಗಳನ್ನು ಸ್ವೀಕರಿಸುವುದನ್ನು ಆಗಲೇ ಕೂಡ ನಿಲ್ಲಿಸಲಾಗಿತ್ತು. ಆದರೆ ಹುಂಡಿಯಲ್ಲಿ ಭಕ್ತರು ಹಾಕುವ ಹಳೆಯ ನೋಟುಗಳನ್ನು ನಿಯಂತ್ರಿಸೋದು ಸಾಧ್ಯವಾಗ್ತಾ ಇಲ್ಲ. ಇದೇ ವೇಳೆ ಟಿಟಿಡಿಯು ದೇಶದ ಅನೇಕ ಭಾಗಗಳಲ್ಲಿ ದೇವಸ್ಥಾನಗಳು ಹಾಗೂ ಹುಂಡಿಗಳು ಹೊಂದಿವೆ. ಇವುಗಳಲ್ಲಿ ಅಧಿಕ ಮೊತ್ತದಲ್ಲಿ ಹಳೆಯ ನೋಟುಗಳು ಸಂಗ್ರಹವಾಗಿವೆ. ಈ ಹುಂಡಿ ಖಾತೆಗಳನ್ನು ಕೂಡ ವಿಭಿನ್ನ ಬ್ಯಾಂಕ್ಗಳಲ್ಲಿ ಇರಿಸಲಾಗಿದೆ. ಹೀಗಾಗಿ ಆರ್ಬಿಐ ಮಾರ್ಗಸೂಚಿಗೆ ಅನುಗುಣವಾಗಿ ವಿಭಿನ್ನ ಬ್ಯಾಂಕುಗಳ ಖಾತೆಗಳಲ್ಲಿ ಹಳೆಯ ನೋಟುಗಳನ್ನು ಇರಿಸೋದು ಸಮಸ್ಯೆಯಾಗಿ ಪರಿಣಮಿಸಿದೆ. ಆಸ್ತಿ ವಿವಾದದ ಹಿನ್ನೆಲೆ ತಾಯಿ ಹಾಗೂ ಮಗನನ್ನ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ಬಾದಾಮಿ ತಾಲೂಕಿನ ಜಂಗವಾಡ ಗ್ರಾಮದ ಬಳಿಯ ಹೊಲದಲ್ಲಿ ನಡೆದಿದೆ. ಸದ್ಯ ದುರ್ಗಪ್ಪ ಭೀಮಪ್ಪ ಮಾತರ ಮತ್ತು ದೇವಕೆವ್ವ ಭೀಮಪ್ಪ ಮಾತರ ಕೊಲೆಯಾದ ತಾಯಿ ಮಗ ಅಂದ ಹಾಗೆ ಜಮೀನು ವಿಚಾರವಾಗಿ ಕೊಲೆಯಾದ ದುರ್ಗಪ್ಪ ಮಾತರ ಮತ್ತು ಉಮೇಶ್ ಮಾತರ ಕುಟುಂಬದ ನಡುವೆ ಜಗಳ ನಡೀತಾನೆ ಇತ್ತು. ಕಲಹ ಕೋರ್ಟ್ ಮೆಟ್ಟಿಲನ್ನ ಕೂಡ ಏರಿತ್ತು. ಜಮೀನು ಕೊಲೆಯಾದಂತಹ ದುರ್ಗಪ್ಪ ಮಾತರ ಅವರಿಗೆ ಸೇರಿದ್ದು ಎಂದು ನ್ಯಾಯಾಲಯ ತೀರ್ಪನ್ನ ಕೂಡ ನೀಡಿತ್ತು. ಇದರಿಂದ ಕೋಪಗೊಂಡಂತಹ ಉಮೇಶ್ ಮಾತರ ಹಾಗೂ ಕುಟುಂಬಸ್ಥರು ದುರ್ಗಪ್ಪ ಮಾತರ ಮತ್ತು ತಾಯಿ ದೇವಕ್ಕೆವ್ವ ಅವರನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಘಟನೆ ಸಂಬಂಧ ಕೆರೂರು ಪೊಲೀಸ್ ಠಾಣೆಯಲ್ಲಿ 14 ಜನರ ವಿರುದ್ಧ ಕೊಲೆ ಪ್ರಕರಣ ದಾಖಲಾಗಿದೆ. ಇನ್ನು ಪೊಲೀಸರು ಈಗಾಗಲೇ 5 ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನುಳಿದ ಆರೋಪಿಗಳಾದಂತಹ ಶಿವಪ್ಪ ಮಾತರ, ಇನ್ನು ಉಮೇಶ್ ಮಾತರ, ಕಾಮಪ್ಪ ಮಾತರ, ಹನುಮಂತ ಮಾತರ, ಪ್ರಕಾಶ್ ಮಾತರ, ರವಿ ಮಾತರ, ರಮೇಶ್ ಮಾತರ, ಬಸವರಾಜ್ ಮಾತರ ಎಂಬುವರಿಗಾಗಿ ಪೊಲೀಸರು ಬಲೆಯನ್ನು ಬೀಸಿದ್ದಾರೆ. ಹಣದ ಆಸೆಗಾಗಿ ಬೇರೆಯವರ ಮನೆಗೆ ಕನ್ನ ಹಾಕೋದು ಮಾಮೂಲಾಗ್ಬಿಟ್ಟಿದೆ. ಆದರೆ ತನ್ನದೇ ಮನೆಯಲ್ಲಿ ಅಂದ್ರೆ ಗಂಡನ ಮನೆಗೆ ಕನ್ನವನ್ನ ಹಾಕಿದಾಳೆ ಈ ನಟಿ. ಏಕೆಗೆ ಸಾಥ್ ನೀಡಿದವನು ತನ್ನದೇ ಮನೆಗೆ ಕನ್ನ ಹಾಕಲು ಪತ್ನಿಗೆ ಸಹಕರಿಸಿತು ಇದೇ ಪತಿರಾಯ. ಸದ್ಯ ಎಂಥದೊಂದು ಕೃತ್ಯ ಎಸಗಿದವರು ತಮಿಳುನಾಡಿನ ಕಿರುತೆರೆ ನಟಿ ಸುಚಿತ್ರಾ ಹಾಗೂ ಆಕೆಯ ಗಂಡ ಮಣಿಕಂಠನ್. ಅಷ್ಟಕ್ಕೂ ಆಗಿದ್ದು ಏನಪ್ಪಾ ಅಂತಂದ್ರೆ, ಸುಚಿತ್ರಾ ಇದಾಗಲೇ ಹಲವಾರು ಕಿರುತೆರೆಗಳಲ್ಲಿ ನಟಿಸಿದ್ದಾಳೆ. ಆದರೆ ಲಾಕ್ಡೌನ್ನಿಂದಾಗಿ ಚಿತ್ರೀಕರಣ ಸ್ಥಗಿತಗೊಂಡಿರೋದ್ರಿಂದ ಕೆಲಸ ಕೂಡ ಇರಲಿಲ್ಲ. ಲಾಕ್ಡೌನ್ ಶುರುವಾದ ಆರಂಭದಲ್ಲಿ ಕೆಲಸ ಅರಸಿ ಬಂದಿದ್ದಂತಹ ಮಣಿಕಂಠನ್ ಕಿರುತೆರೆ ನಟಿಯರಿಗೆ ಪಿಕಪ್ ಡ್ರಾಪ್ ಮಾಡುವ ಕ್ಯಾಬ್ ಚಾಲಕನಾಗಿ ಸೇರಿಸಿಕೊಂಡಿದ್ದಾರೆ. ಆ ಸಮಯದಲ್ಲಿ ಸುಚಿತ್ರಾಳ ಪರಿಚಯವಾಗಿದೆ. ಪರಿಚಯ ಪ್ರೇಮಕ್ಕೆ ತಿರುಗಿ ಮನೆಯವರ ವಿರೋಧವನ್ನ ಕಟ್ಟಿಕೊಂಡು ಮದುವೆಯನ್ನಾಗಿದ್ದಾರೆ. ಅಂತೂ ಮಣಿಕಂಠನ್ ಮನೆಯವರು ಸುಚಿತ್ರಾಳನ್ನ ಸೊಸೆಯಾಗಿ ಒಪ್ಪಿಕೊಂಡು ಮನೆಯನ್ನ ತುಂಬಿಸಿಕೊಂಡಿದ್ದಾರೆ. ಈ ವೇಳೆಗಾಗಲೇ ಕಿರುತೆರೆ ಶೂಟಿಂಗ್ ನಿಂತು ಸುಚಿತ್ರಾಳಿಗೂ ಕೆಲಸ ಇರಲಿಲ್ಲ, ಮಣಿಕಂಠನ್ಗೂ ಕೂಡ ಕೆಲಸ ಇರಲಿಲ್ಲ. ಇಬ್ಬರ ಕೈಯಲ್ಲೂ ಹಣ ಕೂಡ ಇರಲಿಲ್ಲ. ಆದರೆ ಮನೆಯಲ್ಲಿ ಸುಮ್ಮನೆ ಇರಲು ಅವರಿಬ್ಬರಿಗೂ ಸಾಧ್ಯ ಆಗಿರಲಿಲ್ಲ. ಇನ್ನು ಗಂಡನ ಮನೆಯಲ್ಲಿರುವಂತಹ ಚಿನ್ನಾಭರಣಗಳ ಮೇಲೆ ಕಣ್ಣನ್ನ ಹಾಕಿದ್ದಂತಹ ಸುಚಿತ್ರ ಅವುಗಳನ್ನ ಕದ್ದು ಪರಾರಿಯಾಗಿ ಬೇರೆ ಕಡೆ ನೆಲೆಸಲು ಗಂಡನನ್ನ ಒಪ್ಪಿಸಿದ್ದಾಳೆ. ಈ ಹಣದಿಂದ ಯೂಟ್ಯೂಬ್ ಚಾನೆಲ್ ಅನ್ನ ನಡೆಸಿ ಅದರಿಂದ ಹಣವನ್ನ ಗಳಿಸಬಹುದು ಎಂದು ಗಂಡನ ತಲೆಯನ್ನ ತಿರುಗಿಸಿದ್ದಾಳೆ. ಅದಕ್ಕಾಗಿ ಗಂಡ ಹೆಂಡತಿ ತಮ್ಮದೇ ಮನೆಯನ್ನು ದೋಚುವ ಪ್ಲಾನ್ ಕೂಡ ಮಾಡಿದ್ದಾರೆ. ಪ್ಲಾನ್ ಮಾಡಿದಂತೆ ಸುಚಿತ್ರ ಮೊದಲು ತನಗೆ ಕೆಲಸವಿದೆ ಎಂದು ಕೇಳಿ ಮೊದಲೇ ಮನೆಯಿಂದ ಚೆನ್ನೈಗೆ ಹೊರಟಿದ್ದಾಳೆ. ಇನ್ನು ಮನೆಯಲ್ಲಿ ಆಭರಣ ಕದಿಯುವ ಸಲುವಾಗಿ ಗಂಡ ಮನೆಯಲ್ಲಿಯೇ ಇದ್ದಾನೆ. ನಂತರ ಆತ ಮನೆಯಲ್ಲಿ ಇದ್ದಂತಹ ಎಲ್ಲ ಚಿನ್ನಾಭರಣ ಹಣವನ್ನ ತೆಗೆದುಕೊಂಡು ಮನೆಯಿಂದ ಪರಾರಿಯಾಗಿದ್ದಾನೆ. ಇದೇ ವೇಳೆ ಆಭರಣ ಕಾಣೆಯಾಗಿರುವುದಕ್ಕೆ ಕಂಗಾಲಾದಂತಹ ಕುಟುಂಬಸ್ಥರು ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಇದು ಮಗ ಸೊಸೆಯದ್ದೇ ಕೈವಾಡ ಅಂತ ತನಿಖೆ ವೇಳೆ ಪೊಲೀಸರಿಗೆ ತಿಳಿದು ಬಂದಿದೆ. ಮಣಿಕಂಠನನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆದರೆ ನಟಿ ಸುಚಿತ್ರಾ ಪೊಲೀಸರಿಂದ ಎಸ್ಕೇಪ್ ಆಗಿ ತಲೆಯನ್ನ ಮರೆಸಿಕೊಂಡಿದ್ದಾಳೆ. ಸದ್ಯ ಅವಳಿಗಾಗಿ ಪೊಲೀಸರು ಜಾಲವನ್ನ ಬೀಸಿದ್ದಾರೆ. ಇವಿಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.